ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಕಾಲೇಜು ಅಡ್ಮಿಷನ್ ಮತ್ತು ಕಾಲೇಜು ಪ್ರಾರಂಭದ ಬಗ್ಗೆ ಮಾಹಿತಿಯನ್ನು ಕೂಡ ಶಿಕ್ಷಣ ಸಚಿವರು ಕೂಡ ಘೋಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವು ಹೊಸ ಬಂದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನಿಮಗೆ ಮೇ 19 ನಿಮಗೆ ಫಲಿತಾಂಶ ಕೂಡ ಪ್ರಕಟವಾಗಲಿದ್ದು, ಅಂದರೆ ಇಂದು ನಿಮಗೆ ಎಸ್ ಎಲ್ ಸಿ ಫಲಿತಾಂಶ ಬಂದುಬಿಟ್ಟು ಪ್ರಕಟ ಆಗಿದ್ದಾನೆ. ನಂತರ ಅದರ ಮರುದಿನದಿಂದ ನಿಮಗೆ ಪ್ರಥಮ ಪಿ ಯು ಸಿ ಪ್ರವೇಶ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಅಂದರೆ ಮೇ 20 ನಿಮಗೆ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಕೂಡ ಪ್ರಾರಂಭವಾಗುತ್ತೆ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿರುತ್ತಾರೆ. ಮೇ 20 ನಿಮಗೆ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಕೂಡ ಪ್ರಾರಂಭವಾಗುತ್ತೆ. ನಿಮಗೆ ಪ್ರಥಮ ಪಿ ಯು ಸಿ ವಿಥೌಟ್ ದಂಡ ಇಲ್ಲದಲ್ಲೇ ನೀವು ಅಡ್ಮಿಷನ್ ಆಗೋಕ್ಕೆ ಜೂನ್ 15 ಕೊನೆಯ ದಿನಕ್ಕಾಗಿರುತ್ತೆ. ಜೂನ್ 15 ಒಳಗೆ ಪ್ರಥಮ ಪಿ ಯು ಸಿಗೆ ದಂಡ ಇಲ್ಲದೆ ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಆಗಬಹುದಾಗಿರುತ್ತದೆ. ನಂತರ ದ್ವಿತೀಯ ಪಿ ಯು ಸಿ ಅಡ್ಮಿಷನ್ ಕೇಳುತ್ತಾದರೆ ಜೂನ್ 1 ಜೂನ್ 15 ದ್ವಿತೀಯ ಪಿ ಯು ಸಿ ಅಡ್ಮಿಷನ್ ಬಂದುಬಿಟ್ಟು ಜೂನ್ 1 ಜೂನ್ 15 ಟೈಮ್ ಕೊಟ್ಟಿರ್ತಾರೆ. ಜೂನ್ 15 ಒಳಗೆ ಯಾವೆಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಅವರು ಕೂಡ ದಂಡವಿಲ್ಲದೆ ಅಡ್ಮಿಷನ್ ಕೂಡ ಆಗಬೇಕಾಗುತ್ತೆ. ನಂತರ ನಿಮಗೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕಾಲೇಜು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾಯಿದ್ರು. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಶೈಕ್ಷಣಿಕ ಮೊದಲ ಅವಧಿ ಜೂನ್ 9 ಸೆಪ್ಟೆಂಬರ್ 30 ಇದ್ದು, ಅಂದರೆ ನಿಮಗೆ ಜೂನ್ 9 ಸೆಪ್ಟೆಂಬರ್ 30 ಮೊದಲನೇ ಅವಧಿ ಇರ್ತದೆ. ನಂತರ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್, ಸರಿ, ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ಎರಡನೇ ಅವಧಿ ಮಿಡ್ ಟರ್ಮ್ ಎಕ್ಸಾಮ್ ಮತ್ತು ದಸರಾ ರಜೆ ಮುಗಿದ ನಂತರ ಎರಡನೇ ಅವಧಿ ಬಂದುಬಿಟ್ಟು ಅಕ್ಟೋಬರ್ 13 ರಿಂದ ಮಾರ್ಚ್ 31 ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಡೀತದೆ ಅಂತೇಳಿ ಇವತ್ತು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮೊದಲನೇ ಅವಧಿ ಜೂನ್ 9 ಸೆಪ್ಟೆಂಬರ್ 30, ಎರಡನೇ ಅವಧಿ ಅಕ್ಟೋಬರ್ 13 ರಿಂದ ಮಾರ್ಚ್ 31 ಆಗಿರ್ತದೆ. ಬೇಗ ಜೂನ್ 15 ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಆಗೋಕ್ಕಾಗುತ್ತೆ. ಇದು ಇಂಪಾರ್ಟೆಂಟ್ ಮಾಹಿತಿ ಆಗಿರ್ತದೆ. ಇದು ವಿತ್ತನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ.